ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಇದು ಗೀತಾಂಜಲಿ ಸಿಲ್ಕ್ಸ್ ಸಿಲ್ಪಿಸುವ ನಮ್ಮೂರ ಜಾಣೆ ನಮ್ಮೂರಿನ ವಿಶೇಷ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿನೂತನ ಕಾರ್ಯಕ್ರಮ ಎಲ್ಲರೂ ಸಾಧನೆಯ ಶಿಖರವನ್ನ ಏರ್ಬೇಕು ಅಂದುಕೊಳ್ಳುವುದು ಸಹಜ ಆದರೆ ಇಲ್ಲೊಬ್ರು ಇವತ್ತಿನ ನಮ್ಮ ಪ್ರತಿಭೆ ನಮ್ಮ ನಮ್ಮೂರಿನ ಜಾಣೆ ಶಿಖರಗಳನ್ನ ಹತ್ತ ಚಾರಣವನ್ನ ಮಾಡ್ತಾ ಸಾಧನೆಯನ್ನ ಮಾಡಿದ್ದಾರೆ ವೃತ್ತಿಯಲ್ಲಿ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆಗಿದ್ದುಕೊಂಡು ಅದರಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡೆದುಕೊಂಡವರು ಪ್ರವೃತ್ತಿಯಲ್ಲಿ ಟ್ರೆಕ್ಕಿಂಗ್ ಅನ್ನ ಮಾಡ್ತಾ ನಾರ್ತ್ ಇಂಡಿಯಾದಲ್ಲಿ ಕೂಡ ಟ್ರೆಕ್ಕಿಂಗ್ ಮಾಡಿ ಇತ್ತೀಚೆಗೆ ಕೇದಾರ್ನಾಥ್ ಅಲ್ಲಿ ಟ್ರೆಕ್ಕಿಂಗ್ ಮಾಡಿ ಬಂದಿದ್ದಾರೆ ಬನ್ನಿ ಅವರ ಜರ್ನಿಯ ಬಗ್ಗೆ ಕೇಳೋಣ ಅವರೊಂದಿಗೆ ಮಾತನಾಡೋಣ ಇವತ್ತು ನಮ್ಮೊಂದಿಗಿರುವಂತಹ ವಿಶೇಷ ಅತಿಥಿ ನಮ್ಮೂರ ಜಾಣೆ ಡಾಕ್ಟರ್ ಜಯಭಾರತಿ ನಮಸ್ತೆ ಮ್ಯಾಮ್ ಸೊ ನಾನಾಗ್ಲೇ ಹೇಳಿದಾಗ ಎಲ್ಲರೂ ಸಾಧನೆಯ ಶಿಖರವನ್ನ ಏರ್ಬೇಕಂದ್ರೆ ನೀವು ಶಿಖರವನ್ನೇ ಏರಿ ಸಾಧನೆ ಮಾಡ್ತಾ ಇದ್ದೀರಾ ಚಾರಣದೊಂದಿಗೆ ಸೊ ಇದು ಹೇಗೆ ಆರಂಭ ಆಯ್ತು ಈಗ ಎಲ್ಲವರೆಗೆ ಹೋಗಿದೆ ಅಂದ್ರೆ ಯಾವ್ದೆಲ್ಲ ಚಾರಣವನ್ನ ಮಾಡಿದಿರ ಅಂತ ತಿಳ್ಕೊಳ್ಳೋಣ ಆದ್ರೆ ಮೊದಲಿಗೆ ಹೇಗೆ ಆರಂಭಿಸಿದ್ರೆ ನೀವು ಅಂದ್ರೆ ಏನೋ ಒಂದು ಬೇಕಲ್ವಾ ಈಗ ನಾನು ಇದನ್ನೇ ಮಾಡಬೇಕು ಅಂತ ಹವ್ಯಾಸಗಳನ್ನ ಯಾವುದೆಲ್ಲ ಹವ್ಯಾಸಗಳನ್ನು ರೂಢಿಸ್ಕೊಳ್ಬಹುದು ಆದ್ರೆ ಇದನ್ನು ಮಾಡಬೇಕು ಚಾರಣ ಮಾಡಬೇಕು ಹತ್ತಬೇಕು ಟ್ರೆಕ್ಕಿಂಗ್ ಮಾಡಬೇಕು ಅಂತ ಯಾಕೆ ಅನ್ಸಿತು ನಾನು ಬೇಸಿಕಲಿ ಹುಟ್ಟಿ ಬೆಳೆದದ್ದೇ ಕೇರಳದ ಒಂದು ಕಾಡಿನಲ್ಲಿ ನಮ್ದು ಊರೇ ಒಂದು ಐಲ್ಯಾಂಡ್ ಆ ಕಾಡಿನಲ್ಲೇ ಬೆಳೆದವಳು ಹಸಿರಿನ ಒಂದು ನಂಟು ಮೊದಲಿಂದ ಸಹ ಇತ್ತು ಇದರ ಮಧ್ಯೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜೀವನದಲ್ಲಿ ಒಂದು ನಡಿಬಾರದ ಘಟನೆ ನಡೆದಾಗ ನಾನು ನನ್ನ ಗಂಡನನ್ನು ಕಳೆದುಕೊಳ್ಬೇಕಾಗಿ ಬಂತು ಆ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ಆದಾಗ ಜೀವನದಲ್ಲಿ ನಾವು ಡಿಪ್ರೆಷನ್ಗೆ ಹೋಗೋದೊಂದು ಸ್ವಾಭಾವಿಕವೇ ಅದಿದ್ದದ್ದೇ ಆ ಸಂದರ್ಭದಲ್ಲಿ ನಮ್ಮ ಕೊಲಿಗೊಬ್ರು ಈ ಥರ ಒಂದು ಯೂತ್ ಹಾಸ್ಟೆಲ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಅದರದ್ದು ಒಂದು ಯೂನಿಟ್ ಉಡುಪ್ ಉಡುಪಿಯಲ್ಲಿದೆ ಅದ್ರದ್ದು ಮೆಂಬರ್ ಆಗಿ ದೇ ವಿಲ್ ಬಿ ಕಂಡಕ್ಟಿಂಗ್ ಟ್ರೆಕ್ಕಿಂಗ್ ವೆರಿ ಆಫನ್ ಅಂತ ಹೇಳಿ ನನ್ನನ್ನು ಅಲ್ಲಿಗೆ ಪರಿಚಯ ಮಾಡಿಸಿದ್ರು ಅದರ ನಂತರ ಅವ್ರ ಜೊತೆ ನಾನು ಪ್ರತಿ ತಿಂಗಳು ಹಾಗೆ ಟ್ರೆಕ್ಕಿಂಗ್ ಅನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿರುವಂಥದ್ದು ಸೊ ಹೀಗೆ ಪ್ರತಿ ತಿಂಗಳು ಅಂದರೆ ಇಷ್ಟರವರೆಗೆ ಎಷ್ಟು ಟ್ರೆಕ್ಕಿಂಗ್ ಆಗಿದೆ ಮ್ಯಾಮ್ ಒಂದು ಸಾಧಾರಣ ಲೋಕಲ್ ಸುಮಾರಷ್ಟು ಆಗಿದೆ ಇಲ್ಲ ಅಂತ ಅಲ್ಲ ಒನ್ ಡೇ ಟ್ರೆಕ್ಕಿಂಗ್ ಎಲ್ಲ ಅದರ ಜೊತೆಗೇನೆ ಸ್ಟೇಟ್ ಲೆವೆಲ್ ಟ್ರೆಕ್ಕಿಂಗ್ ಒಂದೆರಡು ಮುಗಿಸಿದ್ದೇನೆ ಅಂದರೆ ಅದು ತ್ರೀ ಡೇಸ್ ಇರುತ್ತೆ ಹಾಗೆಯೇ ನ್ಯಾಷನಲ್ ಲೆವೆಲ್ ಟ್ರೆಕ್ಕಿಂಗ್ ಇತ್ತೀಚಿಗಷ್ಟೇ ಉತ್ತರಾಖಂಡಲ್ಲಿ ಮುಗಿಸಿ ಬಂದಿದ್ದೇನೆ ಲಾಸ್ಟ್ ಜುಲೈಯಲ್ಲಿ ವೆರಿ ನೈಸ್ ಇನ್ನು ಮುಂದಕ್ಕೆ ಮುಂದೆ ಬರುವ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಕಾಶ್ಮೀರ್ ಗ್ರೇಟ್ ಲೇಕ್ಸ್ ಒಂದು ಟ್ರೆಕ್ಕಿಂಗನ್ನು ಮಾಡುವ ಪ್ಲಾನ್ ಮಾಡ್ತಾ ಇದ್ದೇನೆ ವೆರಿ ನೈಸ್ ಸೊ ಈಗ ಮೊದಲು ಆರಂಭಿಸಿದ್ದು ಹೇಗೆ ಅಂತ ಹೇಳಿದ್ರಿ ಮೊದಲು ಹತ್ತಿದ ಟ್ರೆಕ್ಕಿಂಗ್ ಮಾಡಿದ ಟ್ರೆಕ್ಕಿಂಗ್ ಯಾವುದು ನಾನು ತುಂಬಾನೇ ಮಾಡ್ತಾ ಇದ್ದೆ ಕಾಲೇಜಿಂದ ಸ್ಟೂಡೆಂಟ್ಸ್ ಜೊತೆ ಮಾಡ್ತಾ ಇದ್ದೆ ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದೆ ಇದು ಯೂತ್ ಹಾಸ್ಟೆಲ್ಸ್ ಜೊತೆ ನಾನು ಫಸ್ಟ್ ಮಾಡಿರುವಂತ ಟ್ರೆಕ್ಕಿಂಗ್ ಕೊಡಚಾದ್ರಿ ಕೊಡಚಾದ್ರಿ ಸೊ ಆಗ ಫೀಲಿಂಗ್ ಅಂದ್ರೆ ನೀವು ಹೇಳಿದ್ರಿ ಸ್ಟೂಡೆಂಟ್ಸ್ ಒಟ್ಟಿಗೆ ಹೋಗುದು ಅದು ಹಾ ಬೇರೆ ಅವರಿಗೊಂದು ಟ್ರಿಪ್ ಅವರಿಗೊಂದು ಪಿಕ್ನಿಕ್ ಆಗಿ ಇದು ನೀವು ನಿಮ್ಮ ಮನಸ್ಸಿನವರು ಅಂದ್ರೆ ಎಲ್ಲರೂ ಟ್ರೆಕ್ಕಿಂಗ್ ಮಾಡ್ಬೇಕು ಅನ್ನುವಂತಹ ಅದು ಅದು ಹೇಗಿತ್ತು ಇಲ್ಲ ಒಂದು ಟ್ರೆಕ್ಕಿಂಗ್ ಗ್ರೂಪ್ ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ತರದವರು ಇರ್ತಾರೆ ಕೆಲವರು ವಯಸ್ಸಾದವರು ಇರ್ತಾರೆ ಮಕ್ಕಳು ಇರ್ತಾರೆ ಹೆಂಗಸ್ರು ಗಂಡಸರು ಎಲ್ಲರೂ ಇರ್ತಾರೆ ಬಟ್ ಅವರ ಉದ್ದೇಶ ಒಂದೇ ಟ್ರೆಕ್ಕಿಂಗ್ ಹೋಗ್ಬೇಕು ನೇಚರ್ ಅಲ್ಲಿ ಸ್ವಲ್ಪ ಹೊತ್ತು ಇರ್ಬೇಕು ಅನ್ನೋದ್ ಅದರಲ್ಲೂ ಸಹ ನಿಧಾನಕ್ಕೆ ಹತ್ತುವವರು ಇರ್ತಾರೆ ಫಾಸ್ಟಾಗಿ ಹತ್ತುವವರು ಇರ್ತಾರೆ ಎಲ್ಲ ಥರದವರು ಇರ್ತಾರೆ ಕಷ್ಟದಿಂದ ಬರುವವರು ಇರ್ತಾರೆ ಸುಲಭದಿಂದ ಮೇಲೆ ಹೋಗುವವರು ಇರ್ತಾರೆ ಆದರೆ ನಾನು ಇಟ್ಕೊಂಡಿರುವ ಹ್ಯಾಬಿಟ್ ಏನಪ್ಪ ಅಂತಂದರೆ ನಮ್ಮ ಮುಂದಗಡೆ ಒಬ್ಬರು ಲೀಡಿಂಗ್ ಗೈಡ್ ಒಬ್ರು ಇರ್ತಾರೆ ಅವರ ಬೆನ್ನು ಹಿಡ್ಕೊಂಡು ಹೋಗುವಂಥದ್ದು ನನ್ನ ಹ್ಯಾಬಿಟ್ ನಾನು ಕೊನೆಯಲ್ಲಿ ಉಳಿಯುವಂತಹ ಸಾಹಸಕ್ಕೆ ಹೋಗೋದಿಲ್ಲ ಹೊಸ ಜಾಗಗಳು ನಮಗೆ ಗೊತ್ತಿರೋದಿಲ್ಲ ಹಾಗೆ ಹಾಗಂತೂಲಿ ನಾನು ಫ್ಯಾಮಿಲಿ ಜೊತೆ ಹೋಗಲ್ಲ ಒಬ್ಳೆ ಹೋಗ್ತೀನಿ ಫ್ಯಾಮಿಲಿ ಜೊತೆ ಹೋದಾಗ ಎಲ್ಲ ಟ್ರೆಕ್ಕಿಂಗ್ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಕೇರ್ ಮಾಡ್ಲಿಕ್ಕೆ ಇರ್ತಾರೆ ಬಟ್ ನಾನು ಹೋಗುವಾಗ ನಮ್ಮನ್ನು ನಾವೇ ಕೇರ್ ಮಾಡ್ಬೇಕು ಮತ್ತೆ ನಮ್ಮಿಂದಾಗಿ ಆರ್ಗನೈಸರ್ಸ್ ಯಾವ್ದೇ ರೀತಿಯಾದಂತ ಸಮಸ್ಯೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾನು ನಮ್ಮನ್ನು ಹುಡುಕುವಂತದ್ದು ಅಥವಾ ನನ್ನನ್ನು ಕರ್ಕೊಂಡ್ ಬರುವಂತದ್ದು ಒಂದು ಕೆಲಸ ಆಗುವಂತದ್ದು ಅದ್ ಆಗ್ಬಾರ್ದು ಅನ್ನೋ ಉದ್ದೇಶ ಇಂದ ಮುಂದ್ಗಡೆಯಿಂದ ಒಬ್ರು ಗೈಡ್ ಯಾರು ಹೋಗ್ತಾ ಇರ್ತಾರೆ ಅವರ ಬೆಂದು ಹಿಡ್ಕೊಂಡು ನಾನು ಹೋಗ್ತಾ ಇರ್ತೇನೆ ಓಕೆ ವೆರಿ ನೈಸ್ ಅಂದ್ರೆ ನೀವೀಗ ಒಂದು ಟ್ರೆಕಿಂಗ್ ಈಗ ಕೇಳುವಾಗ ಸುಲಭ ಅನ್ಸ್ಬೋದು ಹಾ ಚಾದ್ರಿ ಬೆಟ್ಟ ಅದ್ ಹತ್ತಿದ್ರು ಇನ್ನೊಂದು ಯಾವ್ದು ಟ್ರೆಕಿಂಗ್ ಮಾಡಿದ್ರು ಅಂತ ತ್ರೀ ರೇಸ್ ಟ್ರೆಕಿಂಗ್ ಎಲ್ಲ ಬಟ್ ಅದಕ್ಕೆ ಒಂದು ಪ್ರಿಪರೇಷನ್ಸ್ ಅದ್ರದ್ದೇ ಆದ ಪ್ರಿಪರೇಷನ್ಸ್ ಬೇಕು ಖಂಡಿತವಾಗಿ ಅಂದ್ರೆ ನೀವು ಅದನ್ನ ಮಾಡಬೇಕು ಅಂತಂದ್ರೆ ದಿನ ವ್ಯಾಯಾಮ ಮಾಡುದಾಗಿರಬಹುದು ಅಥವಾ ನಿಮ್ಮ ಫುಡ್ ಕಂಟ್ರೋಲ್ ಆಗಿರಬಹುದು ಸೊ ಅಂತದೆಲ್ಲ ಏನು ಪ್ರಿಪರೇಷನ್ಸ್ ಮಾಡ್ತೀರಿ ಮ್ಯಾಮ್ ಪ್ರಿಪರೇಷನ್ಸ್ ನಿಜವಾಗೂ ಬೇಕು ಒಂದು ಮಾನಸಿಕವಾಗಿ ಇದನ್ನ ನಾನು ಮಾಡ್ತೀನಿ ಅಂತ ಹೇಳುವಂತಹ ಸಿದ್ಧತೆ ಇರಬೇಕು ಅದು ನನ್ನಲ್ಲಿ ಇದೆ ನಾನು ಬೈ ಪ್ರೊಫೆಷನ್ ಸ್ಪೋರ್ಟ್ಸಿಂದ ಬಂದವಳು ಕಾಲೇಜಲ್ಲಿ ಫಿಸಿಕಲ್ ಎಜುಕೇಷನ್ ಡೈರೆಕ್ಟ್ರಾಗಿ ನಾನು ವರ್ಕ್ ಮಾಡ್ತಾ ಇದ್ದೇನೆ ಹಾಗಾಗಿ ಫಿಟ್ನೆಸ್ಸನ್ನು ಸ್ವಲ್ಪ ಮಿನಿಮಮ್ ನಾನು ಇಟ್ಕೊಳ್ಳೇಬೇಕಾಗುತ್ತೆ ಅದಕ್ಕೆ ಬೇಕಾ ನಾನು ಪ್ರತಿದಿನ ಬೆಳಿಗ್ಗೆ ಒಂದು ಐದುವರಿಂದ ಏಳು ಗಂಟೆ ತನಕ ನಮ್ಮ ಮನೆ ಹತ್ರ ಇರುವಂಥ ಒಂದು ಜಿಮ್ಗೆ ಹೋಗ್ತೇನೆ ವರ್ಕೌಟ್ಸ್ ಮಾಡ್ತೇನೆ ಕಾರ್ಡಿಯೋ ಮಾಡ್ತೇನೆ ಹಾಗೆಯೇ ಲೆಗ್ಸ್ಗೆ ಬೇಕಾದಂಥ ಎಕ್ಸಸೈಸ್ಗಳು ಏನೇನು ಫಿಟ್ ಆಗಿರಲಿಕ್ಕೆ ಫಾರ್ಟಿ ಫೈವ್ ನಂತರ ಫಿಟ್ನೆಸ್ ಇಟ್ಕೊಳ್ಳುವಂಥದ್ದು ಸ್ವಲ್ಪ ಕಷ್ಟವೇ ಆ ಫಿಟ್ನೆಸ್ಗೆ ಬೇಕಾದಂಥ ಎಕ್ಸಸೈಸ್ಗಳನ್ನೆಲ್ಲ ನಾನು ಮಾಡ್ತಾ ಇರ್ತೇನೆ ಮತ್ತೆ ಫುಡ್ ಬಗ್ಗೆ ವಿಶೇಷವಾದದ್ದು ಏನೂ ಇಲ್ಲ ನಾನು ವೆಜಿಟೇರಿಯನ್ ಮನೇಲಿ ಮಾಮೂಲಿ ಏನು ಅಡಿಗೆ ಮಾಡ್ತೇವೆ ಅದನ್ನು ತಿಂತೇವೆ ಅಷ್ಟೇ ಸ್ವಲ್ಪ ತರಕಾರಿ ಜಾಸ್ತಿ ಯೂಸ್ ಮಾಡಬಹುದು ಅಷ್ಟೇ ಟ್ರೆಕ್ಕಿಂಗ್ ಮಾಡೋದನ್ನು ನೋಡಿ ನಿಮ್ಮ ಸ್ಟೂಡೆಂಟ್ಸ್ ಯಾರಾದರೂ ಆಗಿ ಜಾಯಿನ್ ಆದವ್ರು ಇದ್ದಾರಾ ಹೌದು ಖಂಡಿತವಾಗಿ ಪ್ರತಿ ಸಲ ಟ್ರೆಕ್ಕಿಂಗ್ ಹೋದಾಗ ನನಗೆ ಸ್ಟೇಟಸ್ ಹಾಕುವ ಅಭ್ಯಾಸ ಇದೆ ಯಾಕಂತಂದ್ರೆ ಅದನ್ನು ಸ್ವಲ್ಪ ಜನ ನೋಡಿ ಅದರಿಂದ ಮೋಟಿವೇಟ್ ಆಗಲಿ ಅಂತ ಹೇಳ್ಬಿಟ್ಟು ಅದರಿಂದ ಮಕ್ಕಳು ಮೋಟಿವೇಟ್ ಆಗೋ ಮೊದಲೇ ನನ್ನ ಪ್ರಿನ್ಸಿಪಾಲ್ ಸ್ವಲ್ಪ ಮೋಟಿವೇಟ್ ಆಗಿ ಕಾಲೇಜಲ್ಲಿ ಒಂದು ಎಡ್ವೆಂಚರ್ ಕ್ಲಬ್ಬನ್ನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿಸಿದ್ದಾರೆ ನಾನು ಮಂಜುನಾಥಪ್ಪ ಮೆಮೊರಿಯಲ್ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಕಾರ್ಕಳ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಪ್ರಿನ್ಸಿಪಾಲ್ ಹೇಳಿದರು ನೀವು ಎಕ್ಸ್ಪೋಜರ್ ಎಕ್ಸ್ಪೀರಿಯನ್ಸ್ ಎಲ್ಲ ಪಡಿತಾ ಇದ್ದೀರಿ ಹಾಗೆಯೇ ಹಳ್ಳಿ ಸೈಡಿಂದ ಬಂದಂಥ ನಮ್ಮ ಮಕ್ಕಳಿದ್ದಾರೆ ಅವರಿಗೂ ಒಂದಷ್ಟು ಅವಕಾಶ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಈ ವರ್ಷ ಎಡ್ವೆಂಚರ್ ಕ್ಲಬ್ಬನ್ನು ಸ್ಟಾರ್ಟ್ ಮಾಡಿದ್ದೇವೆ ಅಲ್ಲಿ ಸಹ ಅಷ್ಟೇ ಕಾಲೇಜಿಂದ ಪ್ರತಿ ತಿಂಗಳು ಒಂದು ಟ್ರೆಕ್ಕಿಂಗ್ ಮಿನಿಮಮ್ ಎಕ್ಸ್ಪೆನ್ಸಸ್ಸಲ್ಲಿ ಒಂದು ದಿನದ ಟ್ರೆಕ್ಕಿಂಗ್ ಮಾಡುವಂಥ ಪ್ಲ್ಯಾನನ್ನು ಮಾಡ್ತಾ ಇದ್ದೇವೆ ನಾವು ಹಾಗೆ ಟ್ರೆಕ್ಕಿಂಗನ್ನು ಮಾಡಿದ್ದೇವೆ ಈಗ ಒಂದು ಎರಡು ತಿಂಗಳ ಹಿಂದೆ ಕುಮಾರ ಪರ್ವತಕ್ಕೆ ಒಂದು ಮೂವತ್ತೆರಡು ಜನ ಮಕ್ಕಳನ್ನ ಕರ್ಕೊಂಡು ಅದು ಆಕ್ಚುಲಿ ತ್ರೀ ಡೇಸ್ ಆಯ್ತು ಮೂವತ್ತೆರಡು ಜನರ ಮಕ್ಕಳನ್ನ ಕರ್ಕೊಂಡು ನಾನೊಬ್ಳೆ ಹೋಗಿ ಬಂದಿದ್ದೇನೆ ತುಂಬಾ ಸಕ್ಸಸ್ಫುಲ್ ಆಗಿತ್ತು ಮಕ್ಕಳು ತುಂಬಾ ಚೆನ್ನಾಗಿ ನಂಗೆ ಕಾಪ್ರೇಟ್ ಮಾಡಿದ್ರು ಮತ್ತೆ ಹೊರಗೆ ಹೋದಾಗ ಹೇಗೆ ಬದುಕಬೇಕು ಅನ್ನೋದನ್ನು ಅವರು ಸ್ವಲ್ಪ ಮಟ್ಟಿಗೆ ಕಲ್ತಿದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ಟ್ರೆಕ್ಕಿಂಗ್ ಮಾಡುವಾಗ ನಂಗೆ ಕೆಲಸ ಇರಲ್ಲ ನನ್ನ ಜೊತೆ ಯಾರು ಟ್ರೆಕ್ಕಿಂಗ್ ಬಂದಿದ್ರಲ್ಲ ದೇ ವಿಲ್ ಬಿ ದ ಲೀಡರ್ಸ್ ದೇ ಲಾಂಟ್ ಎ ಲಾಟ್ ನೈಸ್ ಅಂದ್ರೆ ಮಕ್ಕಳಿಗೆ ಕೇವಲ ಪುಸ್ತಕದ ವಿಷಯಗಳನ್ನು ಮಾತ್ರ ಅಲ್ಲ ಅದ್ರ ಜೊತೆಗಿಂತ ಹೇಗೆ ಬದುಕಬೇಕು ಅಥವಾ ಹೇಗೆ ಇರ್ಬೇಕು ಅನ್ನೋದನ್ನು ಸಹ ಕೂಡ ನಿಮ್ಮ ಸಂಸ್ಥೆ ಕಲಿಸ್ತಾ ಇದೆ ಕಲಿಸ್ಲೇ ಬೇಕಾಗುತ್ತೆ ಈ ಕಾಂಪಿಟೇಟಿವ್ ವರ್ಲ್ಡ್ ನಲ್ಲಿ ಮಕ್ಕಳಿಗೆ ಪರೀಕ್ಷೆ ಅವ್ರು ಹೇಗೆ ಸಹ ಪಾಸ್ ಮಾಡ್ತಾರೆ ಈ ಸೆಮಿಸ್ಟರ್ ಸಿಸ್ಟಮ್ ಅಲ್ಲಿ ಎಕ್ಸಾಮ್ ಪಾಸ್ ಮಾಡೋದೇನು ದೊಡ್ಡ ಕಷ್ಟದ ವಿಷಯ ಅಲ್ಲ ಅದ್ರ ಜೊತೆಗೆ ಬೇರೆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಏನ್ ಸಿಗ್ತದಲ್ಲ ಲೈಫ್ ಎಕ್ಸ್ಪೀರಿಯನ್ಸ್ ಏನ್ ಸಿಗ್ತದಲ್ಲ ಅದೇ ಅವರನ್ನ ಸ್ಟ್ರಾಂಗ್ ಆಗಿ ಮಾಡುವಂಥದ್ದು ಅದನ್ನ ನಮ್ಮ ಸಂಸ್ಥೆ ತುಂಬಾ ನಂಬ್ತಾ ಉಂಟು ಅದಕ್ಕೆ ಬೇಕಾದ ಅಪರ್ಚುನಿಟಿಯನ್ನು ಸಹ ನಮ್ಮ ಕಾಲೇಜ್ ಕೊಡ್ತಾ ಉಂಟು ಆಗ್ತದೆ ಒಂದಷ್ಟು ಟ್ರೆಕ್ಕಿಂಗ್ ಮಾಡಿದ್ದಾರೆ ನಿಮಗೆ ತುಂಬಾ ಇಷ್ಟವಾದಂತಂದ್ರೆ ಮರೀಲಿಕ್ಕೆ ಇಲ್ಲ ಆ ನೇಚರ್ ಇದ್ದು ಬ್ಯೂಟಿ ಆಗಿರಬಹುದು ಅಥವಾ ಹೋಗುವ ಜರ್ನಿ ಆಗಿರಬಹುದು ಅಂತದನ್ನ ತುಂಬಾ ಇಷ್ಟಪಟ್ಟದ್ದು ಈಗಲೂ ನೆನಪಿಸ್ಕೊಳ್ಳಿ ನಿಮ್ಮ ಮುಖದಲ್ಲಿ ಆಲ್ರೆಡಿ ನಗು ಉಂಟು ಸೊ ಅಂತದ್ದು ಟ್ರೆಕ್ ಯಾವ ಅದು ಇದೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಟ್ರೆಕ್ಕಿಂಗ್ ಅಲ್ಲೂ ಹೊಸ ಎಕ್ಸ್ಪೀರಿಯನ್ಸ್ ಮತ್ತೆ ಪ್ರತಿ ಟ್ರೆಕ್ಕಿಂಗ್ ಅಲ್ಲಿ ಒಂದೊಂದು ಗಳು ನಾವು ಮರಿಲಿಕ್ಕೆ ಆಗಲ್ಲ ಆ ತರದ್ದು ಸಂಭವಿಸಿ ಬಿಡ್ತದೆ ಕೆಲವು ಸಲ ಹೋಗೋ ದಾರಿಯಲ್ಲಿ ಏನಾದರೂ ಆಗಿರ್ತದೆ ಅಥವಾ ಪೀಕ್ ರೀಚ್ ಆದಾಗ ಇನ್ನೇನೋ ಖುಷಿಯಾಗಿರ್ತದೆ ಅಥವಾ ಹೋಗ್ತಾ ದಾರಿ ಮಧ್ಯೆ ಯಾರಿಗೋ ಇಂಜುರಿ ಆಗಿರ್ತದೆ ಅಥವಾ ಯಾರೋ ಮಧ್ಯದಲ್ಲಿ ಬಿಟ್ಟಿರ್ತಾರೆ ಈ ಥರ ಪ್ರತಿಯೊಂದು ಟ್ರೆಕ್ಕಿಂಗಲ್ಲೂ ಒಂದು ರೀಕಾಲ್ ಮಾಡುವಂಥ ಇನ್ಸಿಡೆಂಟ್ಗಳು ಇದ್ದೇ ಇರ್ತವೆ ಆದರೆ ನಾನು ತುಂಬ ಇಷ್ಟಪಟ್ಟಂತಹ ಗೆ ರೀಚ್ ಆದ್ಮೇಲೆ ವಾಪಸ್ ಬರಲೇಬಾರ್ದು ಅಂತ ಅನಿಸಿದ ಜಾಗ ಹೇಳಿದರೆ ಉತ್ತರಾಖಂಡಲ್ಲಿ ನಾನು ಮಾಡಿದಂಥ ಹೇಮ್ಕುಂಡ್ ಸಾಹಿಬ್ ಅಲ್ಲಿ ಪ್ರತಿಯೊಂದು ಕ್ಷಣಕ್ಕೂ ಅಲ್ಲಿದು ವೆದರ್ ಚೇಂಜ್ ಆಗ್ತಾ ಇರುತ್ತೆ ಒಂದ್ಸಲ ಬಿಸಿಲು ಬರುತ್ತೆ ಮೋಡ ಬರ್ತಾ ಇರುತ್ತೆ ಆ ವಾತಾವರಣ ಆ ಡಿವೈನ್ ಫೀಲಿಂಗ್ ಲೈಫ್ ಲೈಫಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲ ಪುನಃ ಹೋಗ್ಬೇಕು ಅನ್ಸುತ್ತೆ ಈಗ ನೀವು ಹೇಳಿದ್ರು ಒಂದಷ್ಟು ಇನ್ಸಿಡೆಂಟ್ಸ್ ಆಗಿದೆ ಅಂತ ನಮ್ಮ ಜೊತೆಗೆ ಒಂದಷ್ಟು ಶೇರ್ ಮಾಡ್ಕೊಳ್ಬೋದು ಯಾವ್ದಾರು ಅಂಥದ್ದು ಇನ್ಸಿಡೆಂಟ್ ಅದು ಫನ್ನಿ ಇನ್ಸಿಡೆಂಟ್ ಆಗಿರಬಹುದು ಅಥವಾ ನಿಮಗೆ ಹೋಗುವಾಗ ಯಾವ್ದಾರು ಟ್ರೆಕ್ಕಿಂಗ್ ಸ್ಕೇರಿ ಅನ್ಸ್ ಇರಬಹುದು ಅಥವಾ ಫಸ್ಟ್ ಫಸ್ಟ್ ಹೋಗುವಾಗ ಅಥವಾ ನಿಮ್ಮ ಜೊತೆ ಇದ್ದವರು ಯಾರಿಗೂ ಹಾಗೆ ಫೀಲ್ ಆಗಿರಬಹುದು ಸೊ ಅಂಥದ್ದು ಯಾವ್ದಾರು ಒಂದೆರಡು ಇನ್ಸಿಡೆಂಟ್ಸ್ ಅದು ಈ ರೀಸೆಂಟಾಗಿ ನಾನು ಮಾಡಿದ ಉತ್ತರಾಖಂಡ್ ಟ್ರೆಕ್ಕಿಂಗಲ್ಲೇ ಯೂತ್ ಹಾಸ್ಟೆಲ್ಸ್ ಅವ್ರದ್ದು ಪ್ಯಾಕೇಜ್ ಏನಿತ್ತು ಅದು ಬದ್ರಿನಾಥ್ಗೆ ಲಾಸ್ಟ್ ಆಗಿತ್ತು ನಾನು ಮತ್ತು ನನ್ನ ಮಗ ಜೊತೆಗೆ ಹೋಗಿದ್ವಿ ನನ್ನ ಮಗನಿಗೆ ಒಂದು ಆಸೆ ಆಯಿತು ಬದ್ರಿನಾಥ್ ತನಕ ಬಂದಿದ್ದೀವಿ ಅಮ್ಮ ಕೇದಾರ್ನಾಥ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ನಾವು ಗ್ರೂಪಿಂದ ಸೆಪರೇಟಾಗಿ ನಾವಿಬ್ಬರೇ ಕೇದಾರ್ನಾಥ್ ಕಡೆ ಹೋದ್ವಿ ಕೇದಾರ್ನಾಥ್ ಕಡೆ ಹೋಗಿ ನಾವು ಗೌರಿಕುಂಡಲ್ಲಿ ಸ್ಟೇ ಆದ್ವಿ ನೈಟ್ ಗೌರಿಕುಂಡು ತಲುಪಿದ್ದೆ ಸ್ವಲ್ಪ ಸಾಹಸ ಇತ್ತು ಮಳೆಯೆಲ್ಲ ಬಂದಿತ್ತು ನಾವು ಗೌರಿಕುಂಡಲ್ಲಿ ಹೋಗಿ ಏನು ಸ್ಟೇ ಮಾಡಿದ್ವಿ ಆ ನೈಟಲ್ಲೇ ಜಸ್ಟ್ ಒಂದು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಮೀಟರ್ಸಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಒಂದಷ್ಟು ಜನ ಕಣ್ಮರೆಯಾಗಿದ್ದು ಕಣ್ಮರೆಯಾಗಿದ್ದು ಅಂದರೆ ಅವರು ಸತ್ತೇ ಹೋಗಿಬಿಟ್ಟಿದ್ದಾರೆ ಬಟ್ ನಾವು ಅಲ್ಲಿ ತನಕ ಬಂದಾಗಿತ್ತು ವಾಪಸ್ ಬರೋ ಹಾಗೆ ಇರಲಿಲ್ಲ ನಮ್ಮ ಪರಿಸ್ಥಿತಿ ಮಳೆ ಬರ್ತಾಯಿತ್ತು ಆದರೆ ಸಹ ನಾನು ನನ್ನ ಮಗ ಧೈರ್ಯ ಮಾಡಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಕೇದಾರ್ಗೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೇವೆ ಮಳೆ ಬರ್ತಾಯಿತ್ತು ಕೋಟ್ ಹಾಕ್ಕೊಂಡೆ ನಾವು ಬೆಳಿಗ್ಗೆ ಐದು ಗಂಟೆಗೆ ಶುರು ಮಾಡಿದವರು ಹನ್ನೊಂದು ಹನ್ನೊಂದುವರೆ ಹಾಗೆ ಕೇದಾರ್ನಾಥ್ ತಲುಪಿದ್ದೇವೆ ನಾವು ಅದು ತುಂಬ ರಿಸ್ಕಿ ಮತ್ತು ಸ್ಕೇರಿ ಯಾಕೆ ಹೇಳಿದ್ರೆ ಕಾಡಿನಿಂದ ನೀರು ಬರ್ತಾ ಇರುತ್ತೆ ಫಾಲ್ಸ್ ಥರ ಬೀಳ್ತಾ ಇರುತ್ತೆ ಅವ ಫಾಲ್ಸನ್ನು ದಾಟಿಕೊಂಡು ಆ ಪ್ರವಾಹವನ್ನು ದಾಟಿಕೊಂಡು ಹೋಗುದು ಸಹ ಸ್ಕೇರಿ ಆಗಿತ್ತು ಹಾಗೆಯೇ ನಾವು ಹನ್ನೊಂದು ಹನ್ನೊಂದುವರೆಗೆ ರೀಚ್ ಆದವರು ದೇವರ ದರ್ಶನವನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಹಸಿವಾಗಿತ್ತು ಗೀಟ ಮಾಡಿಕೊಂಡು ಆ್ಯಕ್ಚುಲಿ ತುಂಬ ಟಯರ್ಡ್ ಆಗಿತ್ತು ಅದು ಏಯ್ಟೀನ್ ಕಿಲೋಮೀಟರ್ಸ್ ವಾಕ್ ಅಟ್ ಈ ಸ್ಟ್ರೆಚ್ ನೀರು ಕೂಡ ಇತ್ತು ಹೌದು ಬಟ್ ಅವಲ್ಲೇ ಉಳಿಬೇಕನ್ನೋ ಪ್ಲಾನ್ ಇತ್ತು ನಂಗೆ ಕೇದಾರ್ನಾಥ್ ಹೋಗಿದೆ ಒಂದ್ ದಿವಸ ಉಳಿಬೇಕು ಅಂದ್ರೆ ವಾಪಸ್ ಬರುವ ಧೈರ್ಯ ಇರ್ಲಿಲ್ಲ ನಂಗೆ ತುಂಬಾ ಟಯರ್ಡ್ ಆಯಿತು ಆದ್ರೆ ಅಲ್ಲಿ ಲೋಕಲ್ಸ್ ಹೇಳ್ತಾ ಇದ್ರು ಕೆಳಗಡೆ ಲ್ಯಾಂಡ್ ಸ್ಲೈಡ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಹೀಗೆನೆ ಮುಂದುವರೆದ್ರೆ ಮೋಸ್ಟ್ಲಿ ಗೌರಿಕೊಂಡಿಂದ ಆಚೆಗೆ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಬ್ಲಾಕ್ ಆಗ್ಬೋದು ಗೌರಿಕೊಂಡ್ ಅಂತ ನನ್ನ ಮಗ ಹೇಳಿದ ಅಮ್ಮ ನಿಧಾನಕ್ಕೆ ನಡಿಯೋಕ್ಕೆ ಶುರು ಮಾಡೋಣ ಅಂತ ಹಾಗೇ ನಾವು ಆದಷ್ಟು ಹೋಗೋಣ ಅಂತ ಹೇಳಿಬಿಟ್ಟು ಮನಸ್ಸು ಮಾಡಿ ಹೊರಟ್ವಿ ನಾವು ಸ್ವಲ್ಪ ಮಳೆನೂ ಕಡಿಮೆ ಆಗಿತ್ತು ಹೊರಟವರು ಎರಡು ಎರಡುವರೆಗೇನೋ ಅಥವಾ ಮೂರು ಗಂಟೆ ಏನೋ ಆಯಿತು ಹಾಗೆ ಹೊರಟವರು ಪುನಃ ಏಯ್ಟೀನ್ ಕಿಲೋಮೀಟರ್ಸನ್ನು ಇಳ್ಕೊಂಡು ಬಂದು ಗೌರಿಕೊಂಡು ಸೇಫಾಗಿ ರೀಚ್ ಆಗಿದೆ ಅದಂತೂ ಒಂದು ದಿವಸದಲ್ಲಿ ತರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಸ್ವಲ್ಪ ಕಷ್ಟದ ಕೆಲಸವೇ ಆಗಿತ್ತು ಬಟ್ ಇಂಥದ್ದು ಮಾಡಿದಾಗ ನಮ್ಮ ಮೇಲಿನ ಕಾನ್ಫಿಡೆನ್ಸ್ ನಮಗೆ ಇನ್ನು ಸಹ ಜಾಸ್ತಿ ಆಗ್ತವ ಹೌದು ಸೊ ನಿಮ್ಮ ಜರ್ನಿ ಹೇಳುವಾಗ ಒಂಥರಾ ಗುಸ್ ಬಾಮ್ ಸ್ಟೈಪ್ ಅದೇ ಜೊತೆಗೆ ಯಾರಾದ್ರು ಒಬ್ರು ಇದ್ರೆ ಸ್ವಲ್ಪ ಧೈರ್ಯ ಇದ್ರೆ ಮಗ ಇದ್ದ ಕಾರಣ ಧೈರ್ಯ ಸೊ ಮಗನಿಗೆ ಹೇಗೆ ನಿಮ್ ಮಗ ಅಂತ ಹೇಳುವಾಗ ಈಗ ನೀವೇ ಮೋಟಿವೇಷನ್ ಅಂದ್ರೆ ನೀವು ಟ್ರೆಕ್ಕಿಂಗ್ ಮಾಡೋದನ್ನ ನೋಡಿ ಅವರು ನಿಮ್ಮ ಜೊತೆ ಜಾಯಿನ್ ಆದದ್ ಅಥವಾ ಅವರಿಗೆ ಹಾಗೆ ನಾನ್ ಟ್ರೆಕ್ಕಿಂಗ್ ಮಾಡ್ಬೇಕು ಅನ್ವ ಅವರಿಗೆ ಆ ತರ ಮೋಟಿವೇಶನ್ ಆಗ್ಲಿ ಹಾಬಿ ಆಗ್ಲಿ ಆ ತರದ್ದು ಏನಿಲ್ಲ ಸ್ವಲ್ಪ ಉತ್ತರಾಖಂಡ್ಗೆ ಹೋಗ್ತಾ ಇದ್ದೇನೆ ಮತ್ತೆ ಆ ವ್ಯಾಲ್ಯೂ ಆಫ್ ಫ್ಲವರ್ಸ್ ಟ್ರೆಕ್ಕಿಂಗ್ ದಟ್ ಇಸ್ ದ ಬ್ಯೂಟಿಫುಲ್ ಟ್ರೆಕ್ಕಿಂಗ್ ಅನ್ನೋದು ಗೊತ್ತಿದ್ದ ಕಾರಣ ಒಂದು ಟ್ರೈ ಮಾಡ್ ಸ್ವಲ್ಪ ಫ್ರೀ ಒಂದು ಟ್ರೈ ಮಾಡ್ ಅಮ್ಮನ ಜೊತೆ ಅಂತ ಬಂದದ್ದಷ್ಟೇ ಬಟ್ ಅವ್ನು ನಡೀಲಿಕ್ಕೆ ಶುರು ಮಾಡಿದ್ರೆ ತುಂಬಾ ಒಳ್ಳೆ ಟ್ರೆಕ್ಕರ್ ಅವನು ಎಲ್ಲೋ ಗ್ಯಾಪ್ ತಗೊಳ್ದೇನೆ ಏನು ಟೈರ್ಡ್ ಆಗದೇನೆ ಯಾವ ಸ್ಟ್ರೆಚ್ ಅನ್ಸ ಅವ್ನು ಮುಗಿಸ್ತಾನೆ ಅದ್ರಲ್ಲಿ ಸಮಸ್ಯೆ ಇಲ್ಲ ಹಾಗಂತ ಹೇಳ್ಬಿಟ್ಟು ಅದೇ ಹಾಬಿ ಅಂತ ಏನು ಅವನಲ್ಲಿ ಇಲ್ಲ ಈಗ ಖಂಡಿತ ಫ್ಯಾಮಿಲಿ ಸಪೋರ್ಟ್ ಮಗ ಬಂದ್ರು ಅಂತ ಹೇಳಿದ್ರೆ ಸೊ ಹಾಗೆ ಒಂದು ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇದ್ದೇ ಇರ್ತದೆ ಇರ್ಬೇಕು ಇಷ್ಟು ಜರ್ನಿ ಮಾಡುವಾಗ ಸೊ ಅದ್ರ ಬಗ್ಗೆ ಏನಾದ್ರೂ ಹೇಳಲಿಕ್ಕೆ ಫ್ಯಾಮಿಲಿ ಅಂದ್ರೆ ಸದ್ಯಕ್ಕೆ ನನ್ನ ಹಸ್ಬೆಂಡ್ ಇಲ್ಲದೆ ಇರುವ ಕಾರಣ ನಾನು ನನ್ನ ಮಗ ಮಾತ್ರ ಅಥವಾ ನನ್ನ ಗಂಡ ಇದ್ದ ಸಂದರ್ಭದಲ್ಲೂ ನಂದು ಹೊರಗಿನ ಆಕ್ಟಿವಿಟೀಸ್ಗೆ ಅವರಿಂದ ಯಾವುದೇ ರೀತಿಯಾದಂಥ ಆಬ್ಜೆಕ್ಷನ್ ಇರಲಿಲ್ಲ ಯಾಕೆ ನಾನು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ನಿಮಗೆ ಹೇಳಿದೆ ಟೂರ್ನಮೆಂಟ್ಸ್ ಇದ್ರೆ ಹೊರಗೆ ಹೋಗ್ತೀವಿ ಬೇಗ ಹೋಗ್ತೀವಿ ಲೇಟ್ ನೈಟ್ ಬರ್ತೀವಿ ಅದಕ್ಕೆ ಯಾವತ್ತು ನನ್ನ ಅತ್ತೆ ಮಾವ ಇದ್ದವರಾಗ್ಲಿ ಅಥವಾ ನನ್ನ ಗಂಡ ಆಗಲಿ ಯಾವತ್ತು ಅದಕ್ಕೆ ಆಬ್ಜೆಕ್ಷನ್ ಮಾಡಿರಲಿಲ್ಲ ಅದೇ ಮೆಂಟಾಲಿಟಿಯಲ್ಲಿ ನನ್ನ ಮಗ ಸಹ ಇದ್ದಾನೆ ಅಮ್ಮ ಎಲ್ಲಿ ಹೋಗ್ತಾಳೆ ಎಲ್ಲಿಂದ ಬರ್ತಾಳೆ ಯಾವಾಗ ಬರ್ತಾಳೆ ಅದು ಯಾವ್ದು ಯೋಚನೆ ಅವನಿಗೆ ಇರೋದೇ ಇಲ್ಲ ಕೇಳ್ತಾ ಇರ್ತಾನೆ ಅಮ್ಮ ಎಲ್ಲಿದ್ದಿ ಹೇಗಿದ್ದಿ ಅಂತ ಅದು ಬಿಟ್ಟಾಗಿ ಈಗ ನನ್ನ ಜೊತೆಗೆ ನನ್ನ ಅಮ್ಮ ಇದ್ದಾರೆ ಅವರು ನಾನು ಏನು ಮಾಡೋದಿದ್ರು ನಿಂಗೆ ಇಷ್ಟ ಇದ್ದದನ್ನು ಮಾಡು ಅಂತ ಹೇಳುವವರು ಹಾಗೆ ಅವರಿಂದ ನನಗೆ ಏನು ಸಮಸ್ಯೆಗಳಿಲ್ಲ ವೆರಿ ನೈಸ್ ಸೊ ಇನ್ನಷ್ಟು ಮಾತನಾಡೋಣ ಮ್ಯಾಮ್ ಅದರ ಅದಕ್ಕಿಂತ ಮುಂಚೆ ಒಂದು ವಿರಾಮ ತಗೊಳ್ಳೋಣ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಜಯ ಭಾರತಿಯವರು ಒಂದಷ್ಟು ವಿಷಯಗಳನ್ನು ಹೇಳಿದರು ಒಂದೊಳ್ಳೆ ಟ್ರೆಕ್ಕಿಂಗ್ನ ಇನ್ಸಿಡೆಂಟನ್ನು ಜರ್ನಿಯನ್ನು ನಮ್ಮ ಮುಂದಿಗೆ ಹಂಚಿಕೊಂಡ್ರು ಇನ್ನಷ್ಟು ಮಾತನಾಡೋಣ ಅವರೊಂದಿಗೆ ಅದರದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಗೀತಾಂಜಲಿ ನ ನಮ್ಮೂರ ಜಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮುಂದಿಗಿದ್ದಾರೆ ಸಾಧನೆಯನ್ನ ಮಾಡ್ತಾ ಶಿಖರಗಳನ್ನ ಏರ್ತಾ ಇರುವಂತಹ ನಮ್ಮೂರಿನ ಜಾಣಿ ಜಯಭಾರತಿ ಅವರು ಬನ್ನಿ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ನಿಮ್ಗೆ ಆತ್ಮೀಯ ಸ್ವಾಗತ ಮ್ಯಾಮ್ ಸೊ ಈಗಾಗಲೇ ಒಂದು ಜರ್ನಿಯನ್ನು ಬಿಡಿಸಿ ಎಳೆ ಎಳೆಯಾಗಿ ಹೇಳಿದರೆ ಸೊ ಈಗ ಅದು ಸ್ಕ್ಯಾರಿ ಟೈಪ್ಸ್ ಜರ್ನಿ ಅದನ್ನು ಬಿಟ್ಟು ಈಗ ಒಂದಷ್ಟು ಫನ್ನಿ ಅಂತ ಅಲ್ಲದಿದ್ರು ಒಂದಷ್ಟು ಹೊಸ ಜನರನ್ನ ಮೀಟ್ ಮಾಡ್ತೀರಿ ಹೊಸ ಜನರ ಹತ್ರ ಮಾತಾಡ್ಲಿಕ್ಕೆ ಆಗದಿದ್ರು ಅಟ್ಲೀಸ್ಟ್ ಒಂದು ಮೀಟ್ ಮಾಡ್ತೀರಿ ನೋಡ್ತೀರಿ ಅವರನ್ನ ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿರ್ತದೆ ನೀವು ಟ್ರೆಕ್ಕಿಂಗ್ ಬಗ್ಗೆ ಕೇಳ್ತಾ ಇದ್ದೀರಿ ಹೌದೌದು ಹೊಸ ಜನಗಳನ್ನ ನೋಡ್ಬೇಕು ಅಂತಂದ್ರೆ ನಾವ್ ಹೀಗೆ ಸ್ಟೇಟ್ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲ್ ಟ್ರೆಕ್ಕಿಂಗ್ ಅನ್ನ ಮಾಡ್ಬೇಕಾಗತ್ತೆ ನಾವ್ ಇಲ್ಲಿ ಲೋಕಲ್ ಟ್ರೆಕ್ಕಿಂಗ್ ಮಾಡಿದಾಗ ನಮ್ಮ ಯೂನಿಟ್ ಅವರು ಉಡುಪಿಯವರೇ ಸುತ್ತಮುತ್ತ ಜೊತೆಗೆ ಸಿಕ್ಕುವ ಅವರು ಫ್ರೆಂಡ್ಸ್ ಆಗಿರ್ತಾರೆ ಹಾಗೆ ಹೋದಾಗ ನಿಮಗೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಸಿಗಬೇಕು ಅಂತಂದರೆ ನೀವು ನಾರ್ತ್ ಇಂಡಿಯಾ ಸೈಡೇ ಹೋಗಬೇಕು ಕೇಳಿದರೆ ನಾನು ಆಲ್ರೆಡಿ ಹೇಳಿದೆ ಉತ್ತರಾಖಂಡ್ ಟ್ರೆಕ್ಕಿಂಗ್ ಹೋಗುವಾಗ ನೀವು ಈ ಹಿಮಾಲಯನ್ ಹರ್ಬ್ಸ್ ಹರ್ಬಲ್ ಟೀ ಈ ಥರದ್ದೆಲ್ಲ ಏನು ಕುಡಿತೀರಿ ಸಾಕಷ್ಟು ದುಡ್ಡು ಕೊಟ್ಟು ತೊಗೊಳ್ತೀರಿ ಆ ಥರ ಅದನ್ನು ಕಾಡಿಗೆ ಹೋಗಿ ಪಹಾಡಿಯಿಂದ ಕಲೆಕ್ಟ್ ಮಾಡಿ ತರುವವರನ್ನೆಲ್ಲ ಮೀಟ್ ಮಾಡಲಿಕ್ಕೆ ಸಿಗ್ತದೆ ನಮಗೆ ಆ ಲೇಡೀಸ್ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಹೋಗ್ತಾರೆ ಕಾಡಲ್ಲಿ ನಮಗೆ ರೋಡ್ ಇದ್ರೂ ನಡ್ಕೊಂಡು ಹೋಗೋದು ಕಷ್ಟ ಬಟ್ ಈ ಜಾನುವಾರುಗಳು ಹೇಗೆ ಗುಡ್ಡದಲ್ಲಿ ಹತ್ತಿಕೊಂಡು ಹೋಗ್ತಾವ ಆ ಥರ ಬೆನ್ನಿಗೊಂದು ಬ್ಯಾಗನ್ನು ಹಾಕಿಕೊಂಡು ಹತ್ತಿ ಹೋಗಿ ಅದು ಪಹಾಡಿ ತುಳಸಿ ಹೇಳ್ತಾರೆ ಅಥವಾ ಇನ್ನಿತರ ಹರ್ಬ್ಸ್ ಅದು ಅವರಿಗಷ್ಟೇ ಪರಿಚಯ ಇದೆ ಅದನ್ನೆಲ್ಲ ಕಿತ್ತು ತರ್ತಾ ಇರ್ತಾರೆ ಬಟ್ ಈ ಥರ ಟ್ರೆಕ್ಕಿಂಗ್ ಮಾಡುವಾಗ ಆ ಜನಗಳತ್ರ ಮಾತಾಡೋದೇ ಒಂದು ಖುಷಿ ಹಾಗೆ ನಾನು ಮಾತಾಡ್ತಾ ಒಬ್ಬರು ಲೇಡಿ ಹರ್ಬ್ಸನ್ನು ಕಿತ್ತು ತರ್ತಾಯಿದ್ರು ಅವ್ರು ನಮ್ಮನ್ನು ಮಾತಾಡ್ಸಿದ್ರಿ ಎಲ್ಲಿಂದ ಬಂದಿದ್ದೀರಿ ಏನಂತ ಇಲ್ಲ ನಾವು ಅವರನ್ನು ಮಾತಾಡ್ಸಿದಾಗ ಅವರು ಹೇಳಿದರು ಅವರ ಮಗ ಆಗಿ ಈಗ ಎಮ್ ಡಿ ಮಾಡ್ತಾ ಇದ್ದಾನಂತೆ ಬಟ್ ಅವರು ಈ ಕಸುಬನಂತೂ ಬಿಡುವುದಿಲ್ಲ ಅವರು ಮತ್ತು ಅಲ್ಲೆಲ್ಲ ಹೇಗಂತಂದರೆ ಈ ಕೇದಾರ್ನಾಥ್ ಸೈಡ್ ಬದ್ರಿ ಸೈಡೆಲ್ಲ ಹೋದರೆ ಅವರು ಯಾವಾಗ ಬದ್ರಿ ದೇವಸ್ಥಾನ ಮುಚ್ಚುತ್ತಲ್ಲ ಅವಾಗ ಅವ್ರು ಬದ್ರಿಯನ್ನ ಬಿಟ್ಟು ಬೇರೆ ಊರಿಗೆ ಶಿಫ್ಟ್ ಆಗ್ತಾರೆ ಆ ಎಲ್ಲಿ ಎಲ್ಲಿ ತನಕ ಈ ಬದ್ರಿ ಅಂದ್ರೆ ವಸುಧರ ಫಾಲ್ಸ್ ಅಂತ ಹೋಗಿದ್ವಿ ನಾವು ಬದ್ರಿನಾಥ್ ಇಂದ ಮುಂದಕ್ಕೆ ದೇವಸ್ಥಾನ ಓಪನ್ ಆದಾಗ ಮಾತ್ರ ಅವರಲ್ಲಿ ಬಂದಿರ್ತಾರೆ ಉಳ್ದ ಟೈಮ್ ಅಲ್ಲಿ ಐಸ್ ಬೀಳುವ ಕಾರಣ ಅಲ್ಲಿ ಮನುಷ್ಯರು ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಆ ನಾಲ್ಕೈದಾರು ತಿಂಗಳು ಅವ್ಲ್ ಇದ್ದ ಸಮಯ ಅವ್ರ ಪುನಃ ಈ ಕಸುಬನ್ನ ಮಾಡ್ತಾ ಇರ್ತಾರೆ ಅವ್ರ ಕುಲ ಕಸುಬು ಅಂತ ಅನ್ಕೊಂಡು ಇಂಥದ್ದನ್ನೆಲ್ಲಾ ಮಾಡ್ತಾ ಇರ್ತಾರೆ ಅವರ ಲೈಫ್ ಸ್ಟೈಲ್ ಅನ್ನ ತಿಳ್ಕೊಳ್ಳೋದು ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ ಅಂದ್ರೆ ಆರು ತಿಂಗಳು ಒಂದ್ ಕಡೆ ಇರ್ತಾರೆ ಇನ್ನಾರ್ ತಿಂಗಳು ಇನ್ನೊಂದ್ ಕಡೆ ಶಿಫ್ಟ್ ಆಗಿರ್ತಾರೆ ಇದೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಸೊ ಹೀಗೆ ನಿಮ್ಮ ಸ್ಟೂಡೆಂಟ್ಸ್ ನೀವೀಗ್ ಒಂದ್ ಟ್ರೆಕಿಂಗ್ ಹೋದ್ರೆ ಖಂಡಿತವಾಗಿ ನೀವು ಸ್ಟೇಟಸ್ ಹಾಕೀರಿ ಒಬ್ರಿಗ್ ಗೊತ್ತಾದ್ರೆ ಎಲ್ರಿಗೂ ಗೊತ್ತಾಗ್ತದೆ ಸೊ ಯಾವತ್ತಾದ್ರೂ ಆ ಕೂತು ನಿಮ್ಮ ಜರ್ನಿಯನ್ನ ಕೇಳಿದ್ದು ಅಥವಾ ನೀವು ಅವರಿಗೆ ಹೇಳಿದ್ದು ಖಂಡಿತ ಬರ್ತಾರೆ ಮಕ್ಕಳು ಅಂದರೆ ಮಕ್ಕಳಿಗೆ ತುಂಬ ಆಸೆ ಇರುತ್ತೆ ಈಗ ನಾನು ಯಾವುದೇ ಟ್ರೆಕ್ಕಿಂಗ್ ಮಾಡಲಿ ಮ್ಯಾಮ್ ನಾವು ಬರಬೇಕು ಅನ್ನೋ ಆಸೆ ಇರುತ್ತೆ ಬಟ್ ಈ ಒನ್ ಡೇ ಟ್ರೆಕ್ಕಿಂಗ್ ಎಲ್ಲ ನಮ್ಮದು ತುಂಬ ಅಫರ್ಡೆಬಲ್ ಇರುತ್ತೆ ನಾವು ಬರೀ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಮಾತ್ರ ಕೊಡುವಂಥದ್ದು ಆದರೆ ಈ ನ್ಯಾಷನಲ್ ಲೆವೆಲ್ ಟ್ರೆಕ್ಕಿಂಗ್ ಅಂತ ಅಂದಾಗ ಸ್ವಲ್ಪ ನಾರ್ತ್ ಇಂಡಿಯಾ ಹೋಗೋದು ಬರೋದು ಈ ಖರ್ಚನ್ನೆಲ್ಲ ಕೇಳುವಾಗ ಅವ್ರಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಬಟ್ ಅವ್ರೇನು ಯೋಚನೆ ಮಾಡಬೇಕಲ್ಲ ಇನ್ನೂ ತುಂಬಾ ಉದ್ದ ಇದೆ ಜೀವನ ಮುಂದಕ್ಕೆ ಅವ್ರು ಖಂಡಿತ ಮಾಡಬಹುದು ಹೌದು ಸೊ ಈಗ ಟ್ರೆಕ್ಕಿಂಗ್ ಬಗ್ಗೆ ಒಂದಷ್ಟು ಮಾತನಾಡಿದ್ವಿ ಈಗ ನಿಮ್ಮ ಪಿ ಡಿ ಬಗ್ಗೆ ಮಾತನಾಡೋಣ ಸೊ ಪಿ ಎಚ್ ಡಿ ಮಾಡಬೇಕಂತ ಹೇಗೆ ಅನ್ಕೊಂಡ್ರಿ ಹೇಗೆ ಮಾಡಿದ್ರಿ ಅದರ ಜರ್ನಿ ಒಂದು ಹೇಗಿತ್ತು ನಂಗೆ ಅನ್ಸುತ್ತೆ ನಾ ಲೈಫಲ್ಲಿ ಏನು ಸಹ ಮಾಡ್ಬೇಕನ್ಕೊಂಡು ಮಾಡಿದ್ದಲ್ಲ ಅದು ಆ ಸಂದರ್ಭಕ್ಕೆ ಅನುಗುಣವಾಗಿ ಆಗ್ತಾ ಹೋಯ್ತು ನಾನು ಪಿ ಯು ಸಿ ಅಲ್ಲಿ ಇರುವಾಗ ನನ್ನ ತಂದೆಗೆ ಪ್ಯಾರಾಲಿಸಿಸ್ ಆಯ್ತು ಆ ಸಂದರ್ಭದಲ್ಲಿ ನನ್ನ ಅಣ್ಣನವರು ಇನ್ನೂ ಜಸ್ಟ್ ಎಜುಕೇಷನ್ ಮುಗಿಸಿದ್ರಷ್ಟೇ ಮನೆ ಪರಿಸ್ಥಿತಿ ಕಷ್ಟ ಇದ್ದಾಗ ಎಜುಕೇಷನ್ ನಿಲ್ಲಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ಟಿದೆ ನಾನು ಆವಾಗ ಪಿ ಯು ಸಿ ಆಗಿ ಸುಮ್ಮನೆ ಕೂತ್ಕೊಳ್ಳೋದು ಏನಕ್ಕೆ ಅಂತ ಅಣ್ಣ ಎಲ್ಲೋ ಕಂಪ್ಯೂಟರ್ ಕ್ಲಾಸಿಗೆ ಸೇರಿಸಿದ್ದ ಮೈಸೂರಲ್ಲಿ ನನ್ನ ಅಜ್ಜಿ ಮನೆ ಮೈಸೂರು ಹಾಗೆ ಸೇರಿಸಿದ್ದಾಗ ಅಲ್ಲೊಬ್ರು ಮ್ಯಾಡಮ್ ಸಿಕ್ಕಿದ್ರು ಅವರು ಹೇಳಿದರು ನಿಂಗೆ ಇಷ್ಟ ಇದೆಯಾ ಇಲ್ವಾ ಅಗತ್ಯ ಇದೆಯಾ ಇಲ್ವೋ ಡಿಗ್ರಿ ಅಂತ ಒಂದು ಮಾಡಿಬಿಡು ಎಷ್ಟೇ ಕಷ್ಟ ಆದರೂ ಸರಿ ಡಿಗ್ರಿ ಅಂತ ಒಂದು ಮಾಡಿಬಿಡು ಅಂತ ಸೊ ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರಲ್ಲ ಅಂತ ಡಿಗ್ರಿಗೆ ಸೇರಿಕೊಂಡೆ ಡಿಗ್ರಿಗೆ ಸೇರಿಕೊಂಡ ಮೇಲೆ ಅದೇನೋ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಾಗ ನಂದು ಮದುವೆನೂ ಆಯಿತು ಮನೇಲಿ ಅಪ್ಪನಿಗೆ ಹುಷಾರಿರ್ಲಿಲ್ಲ ಒಂದು ತೋರಿಸಿದ ಹುಡುಗನ ಜೊತೆ ಮದುವೆ ಆಗೋ ಅನಿವಾರ್ಯತೆ ಸಹಿತ ಮದುವೆ ಆಯಿತು ನಂದು ಮದುವೆ ಆಗಿ ಒಂದು ನಾನು ಐದಾರು ತಿಂಗಳು ಬಸ್ರಿ ಇರ್ಬೋದು ನನ್ನ ಹಸ್ಬೆಂಡ್ ಅವ್ರ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಇತ್ತು ಹಿ ಲಾಸ್ಟ್ ಎವ್ರಿಥಿಂಗ್ ಅವಾಗ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಪುನಃ ಅವ್ರು ಇನ್ನೇನೋ ಒಂದು ಹೊಸ ಬಿಸ್ನೆಸ್ ಇಂದ ರೀಸ್ಟಾರ್ಟ್ ಮಾಡಿದ್ರು ನಂತರ ಮಗು ಚಿಕ್ಕದಿತ್ತು ಉದ್ಯೋಗಕ್ಕೆ ಹೋಗ್ಬೇಕು ಅನ್ನೋ ಹಂಬಲ ಇತ್ತು ಆದ್ರೆ ನನ್ನ ಮಗು ಅಗತ್ಯ ಅಗತ್ಯ ಸಹ ಇತ್ತು ಆ ಸಂದರ್ಭದಲ್ಲಿ ನನ್ನ ಅಣ್ಣ ಹೇಳಿದ ಇಷ್ಟು ಚಿಕ್ಕ ಮಗು ಅಂದ್ಬಿಟ್ಟು ನೀನೆಲ್ಲೂ ಕೆಲಸಕ್ಕೆ ಹೋಗೋದು ಬೇಡ ಎಲ್ಲ ಎರಡು ಸಾವಿರ ಮೂರು ಸಾವಿರ ಕೊಡ್ತಾರೆ ಅದನ್ನು ನಾನು ಕೊಡ್ತೀನಿ ನಿನ್ನ ಖರ್ಚಿಗೆ ಮಗು ನೋಡ್ಕೊಂಡು ಚೆನ್ನಾಗಿರು ಅಂತ ಬಟ್ ಹಾಗೆಯೇ ಜಾಸ್ತಿ ಸಮಯ ಕೂತ್ಕೊಳ್ಳಿಕ್ಕೆ ನನಗೆ ಇಷ್ಟ ಇರಲಿಲ್ಲ ಮಗು ಒಂದು ಮೂರು ವರ್ಷ ಆಗ್ತಿದ್ದಂಗೆ ಪುನಃ ಅವನ ಅಮ್ಮನ ಮನೇಲಿ ಬಿಟ್ಟು ನನ್ನ ಪ್ರೊಫೆಷ್ನಲ್ ಕೋರ್ಸನ್ನು ನಾನು ಸ್ಟಾರ್ಟ್ ಮಾಡಿದೆ ನಾನು ಧಾರವಾಡ ಯೂನಿವರ್ಸಿಟಿಯಲ್ಲಿ ಬಿ ಪಿ ಎಡ್ ಮಾಡಿದೆ ಎಮ್ ಪಿ ಎಡ್ ಮಾಡಿದೆ ಬಿ ಪಿ ಎಡ್ ಮಾಡಿದಾಗ ಪುನಃ ಒಂದ್ಸಲ ನಾನು ಹೇಳಿದೆ ನಾನು ಜಾಬಿಗೆ ಸಹ ಜಾಯ್ನ್ ಆದೆ ಬೆಂಗಳೂರಲ್ಲಿ ನಾನು ಅಣ್ಣನಿಗೆ ಹೇಳಿದೆ ಇನ್ನೆಲ್ಲ ಓದೋಕ್ಕಾಗಲ್ಲ ನನಗೆ ನಾನು ನನ್ನ ಮಗು ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಹೇಳಿಬಿಟ್ಟು ಪುನಃ ನಮ್ಮ ಅಣ್ಣಂದು ಪ್ರೆಷರ್ ಬಂತು ಇಷ್ಟು ಮಾಡಿದ್ಯಂತೆ ಇನ್ನೊಂದು ಮಾಸ್ಟರ್ಸ್ ಮಾಡಿಬಿಡು ಅಂತ ಸರಿ ಮಾಸ್ಟರ್ಸ್ ಮುಗಿಸಿದೆ ಮಾಸ್ಟರ್ಸ್ ಆದಮೇಲೆ ನನ್ನ ಅಣ್ಣ ಪುನಃ ಶುರು ಮಾಡಿದ ನಮ್ಮ ಮೂರು ಜನ ಮಕ್ಕಳಲ್ಲಿ ಯಾರಾದ್ರೂ ಒಬ್ಬರು ಡಾಕ್ಟರ್ ಆಗಬೇಕು ಅಂತ ಅಪ್ಪನಿಗೆ ಆಸೆ ಇತ್ತು ನೀನು ಪಿ ಹೆಚ್ ಡಿ ಮಾಡು ಅಂತ ಇಶ್ ಇದಕ್ಕೆಲ್ಲ ಕಾರಣ ನನ್ನ ಅಣ್ಣನೇ ತಂದೆಗೆ ಯಾವಾಗ ಹುಷಾರಿಲ್ಲ ಅಂತ ಆಯ್ತು ಆ ಸಂದರ್ಭದಲ್ಲಿ ತಂದೆಯ ಸ್ಥಾನದಲ್ಲಿ ನಿಂತವನು ನನ್ನ ಅಣ್ಣ ಇದ್ದಾರೆ ಇಬ್ಬರೂ ತುಂಬಾ ಸಪೋರ್ಟಿವ್ ಆದ್ರೆ ನನ್ನ ದೊಡ್ಡ ಅಣ್ಣ ಮಾತ್ರ ನಮ್ಮ ಇಬ್ಬರಿಗೆ ಸಹ ತಂದೆಯ ಸ್ಥಾನದಲ್ಲಿ ನಿಂತು ನಮ್ಮ ಫ್ಯಾಮಿಲಿಯನ್ನೇ ಮುಂದೆ ತಗೊಂಡು ಹೋದವನು ಹಾಗಾಗಿ ಪಿ ಹೆಚ್ ಡಿನೂ ಆಗಿ ಹೋಯ್ತು ಸೊ ನಿಮ್ಮ ಈ ಫಿಸಿಕಲ್ ಫಿಸಿಕಲ್ ವಿಷಯದಲ್ಲಿ ಪಿ ಎಚ್ ಡಿ ನಾನಂತೂ ಬಹಳ ಕಮ್ಮಿ ನಿಮ್ಮ ಅದು ಬಗ್ಗೆ ಚೂರು ಇಲ್ಲ ಪಿ ಎಚ್ ಡಿ ಎಲ್ಲ ಫೀಲ್ಡ್ ಅಲ್ಲೂ ನಡೀತಾ ಇದೆ ನಮ್ಮ ಫಿಸಿಕಲ್ ಎಜುಕೇಶನ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ರಿಸರ್ಚ್ ಗಳು ಬೇಕಾದಷ್ಟು ನಡೀತಾ ಇದ್ದಾವೆ ನಾನು ಆ್ಯಸ್ ಎ ವುಮೆನ್ ನಾನೇನ್ ಫೀಲ್ ಮಾಡ್ತಾ ಇದ್ದ ಅಂದ್ರೆ ಹೈಸ್ಕೂಲ್ ಬರ್ತಿದ್ದಂಗೆ ಅಥವಾ ಹೈಸ್ಕೂಲ್ ಆಗ್ತಿದ್ದಂಗೆ ಹುಡುಗಿಯರು ಸ್ಪೋರ್ಟ್ಸ್ ಡಿಸ್ಕಂಟಿನ್ಯೂ ಮಾಡ್ತಾರೆ ಆ ರೀಸನ್ ಅನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿ ಈ ಸೈಕೋಸೋಷಿಯಲ್ ಫ್ಯಾಕ್ಟರ್ಸ್ ಅವರ ಮೇಲೆ ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅವ್ರು ಯಾಕೆ ಸ್ಪೋರ್ಟ್ಸ್ ಅನ್ನು ಡಿಸ್ಕಂಟಿನ್ಯೂ ಮಾಡ್ತಾರೆ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ನಾನು ಈ ಕೋಸ್ಟಲ್ ಕರ್ನಾಟಕದ ಸ್ಟೂಡೆಂಟ್ಸ್ ಮೇಲೆ ನನ್ನ ಸ್ಟಡಿಯನ್ನು ಮಾಡಿರುವಂಥದ್ದು ಮಂಗ್ಳೂರು ಯೂನಿವರ್ಸಿಟಿಯಿಂದ ಪಿ ಎಚ್ ಡಿ ಅವಾರ್ಡ್ ಆಗಿರುವಂಥದ್ದು ಜರ್ನಿ ಬಗ್ಗೆ ಆಯ್ತು ಮತ್ತೆ ಟ್ರೆಕ್ಕಿಂಗಿಗೆ ಬರುದು ಅಂತ ಆದ್ರೆ ಈಗ ನೀವೊಂದಷ್ಟು ದಿನ ಈಗ ನ್ಯಾಷನಲ್ ಆದ್ರೆ ಸ್ಟೇಟ್ ಆದ್ರೆ ಒಂದ್ ಎರಡ್ ಮೂರ್ ದಿನ ಅಥವಾ ಒಂದು ನಾಲ್ಕೈದು ದಿನ ಹೊರಗಿರ್ತೀರಿ ಆಗ ನಿಮಗೆ ಅಲ್ಲಿನ ಫುಡ್ ಈಗ ಇಲ್ಲಿ ಫುಡ್ ಕಂಟ್ರೋಲ್ ಮಾಡದಿದ್ರೆ ಒಂದಷ್ಟು ವ್ಯಾಯಾಮಗಳಿರ್ತದೆ ಅಲ್ಲಿ ಹೇಗೆ ಮೇಂಟೈನ್ ಮಾಡ್ತೀರಿ ಮ್ಯಾಮ್ ಅಂದ್ರೆ ನಿಮ್ಮದು ಈಗ ನೀವು ಇವತ್ತು ಗೆ ಹೋಗಬೇಕು ಅಂತಂದ್ರೆ ಅದಕ್ಕೊಂದು ಹಿಂದಿನ ದಿನ ಅಥವಾ ಎಷ್ಟು ದಿನದಿಂದ ಸಿದ್ಧತೆಗಳು ಮಾಡಬಹುದು ಹೊರಗಿದ್ದಾಗ ಹೇಗೆ ಸಿದ್ಧತೆಗಳು ಮಾಡ್ತೀರಿ ವೆದರ್ ಚೇಂಜ್ ಇರ್ತದೆ ಇಲ್ಲಿನಕ್ಕಿಂತ ಡಿಫ್ರೆಂಟ್ ಇರ್ತದೆ ಸೊ ಆಗ ಹೇಗೆ ಫುಡ್ಡಿಗೆ ಅಡ್ಜಸ್ಟ್ ಆಗೋದು ಕಷ್ಟ ಅಂತಂದರೆ ಕಷ್ಟವೇ ಆದರೆ ನಾವು ಟ್ರೆಕ್ಕರ್ಸ್ ಏನಿರ್ತೇವಲ್ಲ ಅದರ ಬಗ್ಗೆ ನಾವು ಜಾಸ್ತಿ ಗಮನವೇ ಹರಿಸೋದಿಲ್ಲ ನಮ್ಮ ಫಸ್ಟ್ ಪ್ರಿಫರೆನ್ಸ್ ಏನಿದ್ರು ಟ್ರೆಕ್ಕಿಂಗ್ ಅಷ್ಟೇ ಏಮ್ ಏನಿದ್ರು ಟ್ರೆಕ್ಕಿಂಗ್ ಅಷ್ಟೇ ಫುಡ್ಡು ಅದು ನಮ್ಮ ಸರ್ವೈವಲ್ಗೆ ಬೇಕಾಗಿ ಫುಡ್ ಬೇಕು ಬಟ್ ಇಂಥದ್ದೇ ಬೇಕು ಹೀಗೆ ಬೇಕು ಇಷ್ಟೊತ್ತಿಗೆ ಬೇಕು ಆ ಥರ ನಾವು ಯಾರು ಸಹ ಪ್ರಿಫರ್ ಮಾಡೋದೇ ಇಲ್ಲ ಟ್ರೆಕ್ಕರ್ಸ್ ಯಾರೂ ಪ್ರಿಫರ್ ಮಾಡೋದೇ ಇಲ್ಲ ಮತ್ತು ನಮ್ಮ ರುಟೀನ್ ತುಂಬ ಚೇಂಜ್ ಆಗುತ್ತೆ ಬೆಳಿಗ್ಗೆ ಫೋರ್ ಫೋರ್ ತರ್ಟಿಗೆ ಏಳ್ಬೇಕಾಗುತ್ತೆ ಈಗ ಸ್ಟೇಟ್ ಲೆವೆಲ್ ಟ್ರೆಕ್ಕಿಂಗ್ ಮಂಗ್ಳೂರು ಯೂನಿಟ್ ಅವ್ರು ಯೂತ್ ಹಾಸ್ಟೆಲ್ಸ್ ಯೂನಿಟ್ ಅವರು ಮಾಡಿದರು ಅವರದ್ದು ತುಂಬ ಸಿಸ್ಟಮ್ಯಾಟಿಕ್ ತುಂಬ ಡಿಸಿಪ್ಲೀನ್ಡ್ ಬೆಳಿಗ್ಗೆ ಫೋರ್ಗೆ ಎಬ್ಬಿಸ್ತಾರೆ ಐದು ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ ಕೊಡ್ತಾರೆ ಬ್ರೇಕ್ಫಾಸ್ಟ್ ಅಷ್ಟೊತ್ತಿಗೆ ತಿನ್ನಬೇಕು ನಮಗೆ ಬೇಕಾ ಬೇಡ ಅಂತ ನಾವು ಕೇಳಲ್ಲ ಬಟ್ ಆ ಹೊತ್ತಿಗೆ ತಿನ್ಬೇಕು ತಿನ್ಬಿಟ್ಟು ನಾವು ಟ್ರೆ ಬಾಡಿಗೆ ಬೇಕು ಬಾಡಿಗೆ ಬೇಕು ಹೌದು ನಂಗೆ ಇಷ್ಟ ಉಂಟ ಇಲ್ವ ಅದು ವಿಷಯ ಅಲ್ಲ ಬಟ್ ನನ್ನ ಬಾಡಿಗೆ ಬೇಕಾಗಿದೆ ಹಾಗಾಗಿ ನಾನು ತಿನ್ಬೇಕು ಹೊರಡ್ಬೇಕು ಅಷ್ಟೇ ಪ್ಯಾಕ್ಡ್ ಲಂಚ್ ಏನಾದ್ರು ಕೊಡ್ತಾರೆ ಯಾವ ಟ್ರೆಕ್ಕಿಂಗ್ ಅಲ್ಲೂ ಅಷ್ಟೇ ಈಗ ಯೂತ್ ಹಾಸ್ಟೆಲ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇರ್ಲಿ ಅಥವಾ ಇಂಡಿಯಾ ಹೈಕ್ಸ್ ಇರ್ಲಿ ಯಾರಾದ್ರೂ ಅಷ್ಟೇ ಟ್ರೆಕ್ಕಿಂಗ್ ಹೊರಡುವಾಗ ಒಂದು ಪ್ಯಾಕ್ಡ್ ಲಂಚ್ ಅಂತ ಕೊಡ್ತಾರೆ ಅದ್ರೊಳಗೆ ಏನಿದೆ ಅಂತ ನಾವು ನೋಡಕ್ ಹೋಗಲ್ಲ ಅದನ್ನು ತಗೊಂಡು ಹೊರಟು ಬಿಡ್ತೀವಿ ಮತ್ತೆ ನಾವು ಆ ತಿನ್ನುವ ಸಂದರ್ಭದಲ್ಲಿ ತಿಂತೇವೆ ಬಟ್ ಫ್ರೂಟ್ಸ್ ಮತ್ತೆ ಈ ಸೌತೆಕಾಯಿ ಈ ಥರದ್ದೆಲ್ಲ ಸಿಕ್ಕಿದ್ರೆ ಸ್ವಲ್ಪ ಸಿಕ್ಕಿದ್ರೆ ತಿಂತೀವಿ ಇಲ್ಲಾಂದ್ರೆ ಇದ್ದದಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಹೌದು ಈಗ ನಾರ್ತ್ ಅಂತ ಕೊಟ್ಟೆ ಅಲ್ಲಿ ವೆದರ್ ಇಂದಾಗಿ ಆಕ್ಸಿಜನ್ ಅಲ್ಲಿ ಕೂಡ ಹೈಟ್ ಹತ್ತುವಾಗ ವ್ಯತ್ಯಾಸಗಳಾಗುತ್ತದೆ ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಗೆ ಹಾಗಾಗುತ್ತೆ ಕೆಲವರಿಗೆ ತುಂಬಾ ಆಗುತ್ತಂತೆ ಬಟ್ ಯೂಶಲಿ ನಂಗೆ ಯಾವಾಗ್ಲೂ ಶೀತ ಇದ ಸಮಸ್ಯೆ ಇದೆ ನಂಗೆ ಅದೇ ಉತ್ತರಾಖಂಡ್ ಟ್ರೆಕ್ಕಿಂಗ್ ಮಾಡುವಾಗ ನಾವು ಹೋಗಿರುವಂಥದ್ದು ಹೇಮಕುಂಡ್ ಸಾಹೇಬ್ ಅದು ಹೈಯೆಸ್ಟ್ ಪೀಕ್ ಅದು ಸ್ವಲ್ಪ ಉಸಿರಾಟದ ಸಮಸ್ಯೆ ಏನು ಆಗಲಿಲ್ಲ ಬಟ್ ನಮಗೆ ಫಾಸ್ಟ್ ನಡಿಲಿಕ್ಕೂ ಆಗೋದಿಲ್ಲ ಒಂದೇ ಅಲ್ಲಿ ನಾವು ಹೋಗ್ತಾ ಇದ್ದರೆ ಹೋಗ್ಲಿಕ್ಕೆ ಆಗ್ತದೆ ಬಟ್ ಮೇಲೆ ಹೋಗ್ತಾ ಇದ್ದಂಗೆ ಸ್ವಲ್ಪ ಈ ನರ್ಸ್ ಎಲ್ಲ ಮೇಲೆ ಬಂದಾಗೆ ಕೈಗಳೆಲ್ಲ ಸ್ವಲ್ಪ ಹಸಿರು ಕಟ್ಟಿದಾಗೆ ಆ ಥರದ್ದು ಅನುಭವ ಆಗ್ತದೆ ನಮಗೆ ಮತ್ತು ನಡೀತಾ ಇರುವಾಗ ನಿಮಗೆ ಯಾವ ಚಳಿನೂ ಗೊತ್ತಾಗಲ್ಲ ಅದೇ ನಡೆದು ನಿಲ್ಸಿ ಒಂದು ಐದು ಹತ್ತು ಕಾಲ್ ನಿಮಿಷ ಅರ್ಧ ಗಂಟೆ ಆದ್ರೆ ನಾವು ಚಳಿ ಜಾಸ್ತಿ ಚಳಿ ಜಾಸ್ತಿ ಆಗ್ಬಿಡುತ್ತೆ ಅವಾಗ ನಮ್ಗೆ ಏನು ವಾರ್ಮ್ ಆಗಿರ್ಲಿಕ್ಕೆ ಏನು ಕ್ಲೋತಿಂಗ್ಸ್ ಬೇಕಾಗುತ್ತೆ ಅದನ್ನೆಲ್ಲ ನಾವು ಉಪಯೋಗ ಮಾಡ್ಬೇಕಾಗುತ್ತೆ ಉಪಯೋಗ ಕ್ಲಾತ್ಸ್ ಉಪಯೋಗ ಅಂತದ್ದು ವಾರ್ಮ್ ಈಗ ಖಾಲಿ ಟ್ರೆಕಿಂಗ್ ಹೋಗುವಾಗ ಖಾಲಿ ನೀವು ಹೋಗುದಲ್ಲ ನಿಮ್ಮದೊಂದು ಬ್ಯಾಗ್ ಇರ್ತದೆ ವೇಟ್ ಏನಾದ್ರು ನಿಮಗೆ ಅಂದ್ರೆ ಇಷ್ಟೇ ಲಿಮಿಟೆಡ್ ನೀವು ತಗೊಂಡು ಹೋಗುವ ಎಲ್ಲ ಟ್ರೆಕ್ಕಿಂಗ್ ಅಲ್ಲೂ ಅವರು ಮೊದಲೇ ಇನ್ಸ್ಟ್ರಕ್ಷನ್ಸ್ ಪ್ರಾಪರ್ ಆಗಿ ಕೊಟ್ಟಿರ್ತಾರೆ ನಿಮ್ಮ ರಕ್ಸಾಕ್ ಎಷ್ಟು ಕೆ ಜಿ ಇರಬೇಕು ಅದ್ರಲ್ಲಿ ಏನೇನಿರ್ಬೇಕು ಏನ್ ಇರಬಾರ್ದು ಎಕ್ಸ್ಟ್ರಾ ಏನ್ ತಗೋಬಾರ್ದು ಅದನ್ನೆಲ್ಲ ತುಂಬ ಕೇರ್ಫುಲ್ ಆಗಿ ನೋಡ್ಕೊಂಡೇ ನಾವು ಪ್ಯಾಕಿಂಗ್ ಮಾಡುವಂತದ್ದು ನಾವ್ ಯಾವಾಗ್ಲೂ ನಾವು ಹಾಕೋ ಬಟ್ಟೆ ಬಗ್ಗೆ ಬಟ್ಟೆ ಬಗ್ಗೆ ಗಮನ ಹರಿಸೋದಿಲ್ಲ ಬಟ್ ನಮ್ದು ಶೂಸ್ ಏನಿದೆ ಅದನ್ನು ಮಾತ್ರ ನಾವು ತುಂಬಾ ಗಮನದಲ್ಲಿ ಇಟ್ಕೊಂಡು ನೋಡ್ಕೊಳ್ತೇವೆ ಆ ನಾರ್ತ್ ಇಂಡಿಯಾ ಟ್ರೆಕ್ಕಿಂಗ್ ಎಲ್ಲ ಹೋಗುವಾಗ ನಮಗೆ ಟ್ರೆಕ್ಕಿಂಗ್ ಮಾಡಿ ಬರಬೇಕು ಸ್ನಾನ ಮಾಡಬೇಕು ಆ ತರದಲ್ಲ ಅವಕಾಶಗಳು ನಮಗೆ ಸಿಗೋದಿಲ್ಲ ಅಲ್ಲಿದ ವ್ಯವಸ್ಥೆ ಹೇಗಿದೆಯಾ ಅದಕ್ಕೆ ಅಡ್ಜಸ್ಟ್ ಆಗಿ ನಮ್ಮ ಏನ್ ಟ್ರಕ್ಕಿಂಗ್ ಮಾಡ್ಲಾ ಅಷ್ಟೇ ಉಳಿದದ್ದು ಶಿಸ್ತெல்லாம் ಮನೆಗೆ ಬಂದ ಮೇಲೆ ಮಾತ್ರ ಹೌದು ಓಕೆ ಮ್ಯಾಮ್ ಇನ್ನು ನಿಮ್ಮ ಮುಂದಿನ ಪ್ಲಾನ್ಸ್ ಗಳು ಏನು ಅಂದ್ರೆ ಟ್ರಕ್ಕಿಂಗ್ ಕ್ಷೇತ್ರದಲ್ಲಿ ಅದು ಅದ್ರ ಜೊತೆಗೆ ಏನಾದ್ರು ಬೇರೆ ಪ್ಲಾನ್ಸ್ ಇದ್ಯಾ ಯಾವ್ದಾದ್ರು ಹೊಸ ಜಾಗಗಳನ್ನ ನೋಡ್ಲಿಕ್ಕೆ ಇದ್ಯಾ ಆಸೆಗಳು ತುಂಬಾ ಇದಾವೆ ಈ ಟ್ರೆಕ್ಕಿಂಗ್ ಒಂದ್ಸಲ ಸ್ಟಾರ್ಟ್ ಮಾಡ್ದವ್ರಿಗೆ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಯಾವತ್ತಿಗೂ ಮನ್ಸು ಬರುದಿಲ್ಲ ಬಟ್ ನಾವ್ಸ ಯೋಚ್ನೆ ಮಾಡ್ಬೇಕು ಏಜ್ ಆಗ್ತಾ ಆಗ್ತಾ ನಮ್ಮ ಬಾಡಿ ಎಷ್ಟು ಸಪೋರ್ಟ್ ಮಾಡುತ್ತೆ ಮುಂದಕ್ಕೆ ಆಗುತ್ತಾ ಇಲ್ವಾ ಅಂತ ಆ ಹಿನ್ನೆಲೆಯಲ್ಲಿ ಈಗ ಕೈಕಾಲು ಗಟ್ಟಿ ಇರುವಾಗ ಆರೋಗ್ಯ ಚೆನ್ನಾಗಿರುವಾಗ ಒಂದಷ್ಟು ಟ್ರೆಕ್ಕಿಂಗ್ಗಳನ್ನು ಮಾಡಬೇಕು ಅಂತ ಆಸೆ ಇದೆ ಈಗ ಜುಲೈಯಲ್ಲಿ ಕಾಶ್ಮೀರ ಗ್ರೇಟ್ ಲೇಕ್ಸ್ ಇಂಡಿಯಾ ಹೈಕ್ಸ್ ಜೊತೆ ಒಂದು ಮಾಡುವ ಪ್ಲ್ಯಾನ್ ಮಾಡಿಕೊಂಡಿದ್ದೇನೆ ನಾನು ಅದೇ ನಮ್ ಜೊತೆ ಟ್ರೆಕ್ಕಿಂಗ್ ಮಾಡೋರು ಒಂದಷ್ಟು ನೋಡಿದೆ ನಾನು ಅದರಲ್ಲಿ ಬೈಪಾಸ್ ಸರ್ಜರಿ ಆದವರಿದ್ದಾರೆ ಅವರನ್ನೆಲ್ಲ ನೋಡಿದ್ರೆ ನಂಗೂ ಇನ್ನೊಂದಷ್ಟು ವರ್ಷ ಅವಕಾಶ ಇದೆ ಅಂತ ಹೇಳೋ ಆ ಜರ್ನಿ ಒಂದು ವ್ಯೂ ಅಥವಾ ನೇಚರ್ ಅಷ್ಟು ಖುಷಿ ಕೊಡ್ತದೆ ಖುಷಿ ಎಲ್ಲವನ್ನು ಮರೆಸ್ತದೆ ಎಲ್ಲ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು ಮನಸ್ಸಲ್ಲಿ ದುಗುಡ ಇದ್ರೆ ಬೇಜಾರ್ ಇದ್ರೆ ಯಾವುದು ಬೇಡ ಅನ್ಸುತ್ತೆ ಬಟ್ ನಾವು ಯಾವಾಗಲೂ ಏನೋ ಒಂದು ಹೊಸ್ತನ್ನು ಮನಸ್ಸಲ್ಲಿ ಇಟ್ಕೊಂಡಾಗ ಸ್ವಲ್ಪ ಉತ್ಸಾಹದಿಂದ ಇರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳುವಂತದ್ದು ನಮ್ಮ ಅನುಭವ ಸೊ ಈಗ ಕಡೆಯದಾಗಿ ಯೂತ್ ಗಳಿಗೆ ಖಾಲಿ ಟ್ರೆಕ್ಕಿಂಗ್ ಅಂತಲ್ಲ ಬೇರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಅಥವಾ ಯೂತ್ ಗಳಿಗೆ ಅಂತಲ್ಲ ಯಾರಿಗೆ ಆದ್ರೂ ಏನೋ ಒಂದು ಮಾಡ್ಬೇಕು ಅಂದಾಗ ಲೇಟ್ ಆಗಿದೆ ಏನು ನಾನು ಬೇಗ ಸ್ಟಾರ್ಟ್ ಮಾಡಬೇಕಿತ್ತೇನು ಅಥವಾ ಇದಕ್ಕಿಂತ ಮುಂಚೆ ನಾನು ಅಭ್ಯಾಸ ಮಾಡ್ಬೇಕಿತ್ತು ಆತರ ಒಂದಷ್ಟು ಯೋಚನೆಗಳು ಇರಬಹುದು ಈಗ ನೀವು ಟ್ರೆಕ್ಕಿಂಗ್ ಗಳನ್ನ ಮಾಡ್ತಾ ಇದ್ರು ಕೂಡ ಇಂತಹ ದೊಡ್ಡ ದೊಡ್ಡ ಟ್ರೆಕ್ಕಿಂಗ್ ಗಳನ್ನ ಹೈಕ್ ಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ಇತ್ತೀಚೆಗೆ ಸೊ ಅಂದ್ರೆ ತುಂಬಾ ಯಂಗ್ ಏಜ್ ಅಲ್ಲಿ ಅಲ್ಲ ಸೊ ಹಾಗಾಗಿ ನಾನು ಏನೋ ಹೊಸತನ ಟ್ರೈ ಮಾಡ್ಲಿಕ್ಕೆ ಇದು ಲೇಟ್ ಆಗಿದೆ ಇನ್ನು ಆಗುದಿಲ್ಲ ಅಂತ ಎಣ್ಣಿಸಿಕೊಳ್ಳುವವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಯಾವುದಕ್ಕೂ ಲೇಟ್ ಅಂತ ಇಲ್ಲ ಒಂದು ಮನಸ್ಸು ಬೇಕಷ್ಟೇ ಮಾಡುವಂತಹ ಸಾಧಿಸುವಂಥ ಮನಸ್ಸು ಬೇಕಷ್ಟೇ ಆ್ಯಕ್ಚುಲಿ ಬೇಸಿಕಲಿ ನಾನು ವಾಕರ್ ನಮ್ಮದು ವಾಕಿಂಗ್ ಅಂತಂದರೆ ಅದು ಫೈವ್ ಕಿಲೋಮೀಟರ್ಸ್ ಆ ಥರ ಇರುವಂಥದ್ದು ರೇಸ್ ವಾಕರ್ ನಾನು ಚಿಕ್ಕಂದಿನಲ್ಲಿ ಮಾಡ್ತಾ ಇದ್ದೆ ಮಧ್ಯೆ ನಾನು ಗ್ಯಾಪ್ ಮಾಡಿದ್ದೆ ಬಟ್ ರೀಸೆಂಟಾಗಿ ಲಾಸ್ಟ್ ಇಯರ್ ಉಡುಪಿಯಲ್ಲಿ ಸೌತ್ ಇಂಡಿಯಾ ಮಾಸ್ಟರ್ಸ್ ಎತ್ಲೆಟಿಕ್ಸ್ ಆಯಿತು ನಂಗಂದು ಸುಡುಪಿಯಲ್ಲಿ ಆಗ್ತಾ ಇದೆ ಹೇಗಿದ್ರು ನನ್ನ ಈವೆಂಟ್ ಒಂದ್ಸಲ ನೋಡೋಣ ಅಂತ ಸುಮಾರು ಒಂದ್ ತಿಂಗಳು ಪ್ರಾಕ್ಟೀಸ್ ಮಾಡ್ದೆ ಹೋಗಿ ಪಾರ್ಟಿಸಿಪೇಟ್ ಮಾಡಿದೆ ಗೋಲ್ಡ್ ಮೆಡಲ್ ಆಯ್ತು ಹಾಗಾಗಿ ಯಾವುದಕ್ಕೂ ಏಜ್ ಅಂತ ಇಲ್ಲ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಗ್ರೌಂಡ್ ವರ್ಕ್ ಸ್ವಲ್ಪ ಬೇಕಾಗತ್ತೆ ಮತ್ತೆ ಎಲ್ರಿಗೂ ಯೂತ್ಗೆ ಅಂತ ಅಲ್ಲ ಎಲ್ರಿಗೂ ನಾನು ಹೇಳುವಂಥದ್ದು ಜೀವನಕ್ಕೆ ಒಂದು ಸಂಪಾದನೆ ಬೇಕು ನಿಜ ಆ ಸಂಪಾದನೆಯನ್ನು ನಾವು ಅನುಭವಿಸ್ಬೇಕು ಅಂದರೆ ಏನಾದರೂ ಥ್ರಿಲ್ ಇರುವಂಥದ್ದನ್ನು ಲೈಫಲ್ಲಿ ಮಾಡಬೇಕು ಯಾರಾದರೂ ಅಷ್ಟೇ ಒಂದು ಹಾಬಿ ಯಾವುದಾದ್ರೂ ಒಂದು ಹಾಬಿ ಒಂದು ಒಳ್ಳೆಯ ಹಾಬಿ ಅಂದರೆ ನಮ್ಮನ್ನು ರುಟೀನಿಂದ ಡಿಫರೆಂಟ್ ಆಗಿ ಥಿಂಕ್ ಮಾಡುವಂತೆ ಅವಕಾಶ ಕೊಡುವಂತ ಒಂದು ಹಾಬಿಯನ್ನು ಯಾರಾದ್ರೂ ಬೆಳೆಸ್ಕೋಬೇಕು ಅನ್ನೋದು ಯೋಚಿಸುವಂತೆ ಹೌದು ಸ್ವಲ್ಪ ಕ್ರಿಯೇಟಿವ್ ಥಿಂಕಿಂಗ್ ನಮ್ಮ ಇಂದ ಭಿನ್ನವಾಗಿ ಯೋಚನೆ ಮಾಡುವಂತ ಒಂದು ಆಕ್ಟಿವಿಟಿಯಲ್ಲಿ ಯಾರಾದ್ರೂ ಸಹ ಇನ್ವಾಲ್ವ್ ಆಗಬೇಕು ಎವ್ರಿಥಿಂಗ್ ಇಸ್ ಪಾಸಿಬಲ್ ಎಲ್ಲ ಏಜ್ ಅಲ್ಲೂ ಪಾಸಿಬಲ್ ಆರೋಗ್ಯ ಒಂದು ಚೆನ್ನಾಗಿರ್ಬೇಕಷ್ಟೇ ಓಕೆ ಮ್ಯಾಮ್ ಥ್ಯಾಂಕ್ ಯು ನಿಮ್ಮ ಜೊತೆ ಮಾತನಾಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಕೇಳಿ ನೀವು ಹೇಳಿದ್ರಲ್ಲ ಥ್ರಿಲ್ ಖಂಡಿತವಾಗಿ ನನ್ಗಂತೂ ಆಯ್ತು ಸೊ ವೀಕ್ಷಕರಿಗೂ ಕೂಡ ಹಾಗೆ ಫೀಲ್ ಆಗಿರ್ತದೆ ಅನ್ಕೊಳ್ತೀನಿ ನಮ್ಮ ಉಡುಪಿಯಲ್ಲಿ ಈಗ ನಾನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಯೂತ್ ಹಾಸ್ಟೆಲ್ಸ್ ಅಸೋಸಿಯೇಷನ್ಸ್ ಮೆಂಬರ್ಸ್ ಒಂದಷ್ಟು ಜನ ಇದ್ದಾರೆ ಅವರು ಎವರೆಸ್ಟ್ ಬೇಸ್ ಕ್ಯಾಂಪ್ ತನಕ ಸಹ ಟ್ರೆಕ್ಕಿಂಗ್ ಮಾಡಿ ಬಂದಿದ್ದಾರೆ ನಮ್ಮ ಉಡುಪಿಯಲ್ಲೇ ಇದ್ದಾರೆ ಆದ್ರೆ ಎಲ್ಲೋ ತೋರಿಸ್ಕೊಳ್ಳೋದಿಲ್ಲ ಅವರ ಖುಷಿಯಾಗಿ ಮಾಡ್ತಾರೆ ಅಂತ ಪ್ರತಿಭೆಗಳು ಸಾಕಷ್ಟು ಇದ್ದಾರೆ ನಾನೇನು ಅಪ್ಪಿ ತಪ್ಪಿ ನಿಮ್ಮ ಕಣ್ಣಿಗೆ ಬಿದ್ದಿದ್ದೇನೆ ಅಷ್ಟೇ ಅವಕಾಶಕ್ಕಾಗಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟು ಹೊತ್ತು ನಮ್ಮೊಂದಿಗಿದ್ರು ನಮ್ಮೂರಿನ ಜಾಣಿ ಜಯಭಾರತಿ ಅವರು ಅವರ ಒಂದು ಚಾರಣಗಳ ನೆನಪುಗಳನ್ನ ಆ ಜರ್ನಿಯನ್ನ ಮತ್ತೆ ನಮ್ಮೊಂದಿಗೆ ಹಂಚಿಕೊಂಡ್ರು ಹೇಗೆ ಒಂದು ಅವರ ಈ ಜರ್ನಿ ಆರಂಭ ಆಯಿತು ಆ ಜರ್ನಿ ಹೇಗಿತ್ತು ಅದರ ಜೊತೆಗೆ ಅವರ ಪಿ ಹೆಚ್ ಡಿ ಸ್ಟೋರಿ ಹೀಗೆ ಒಂದಷ್ಟು ವಿಷಯಗಳನ್ನು ಮುಂದಿಗೆ ಹಂಚಿಕೊಂಡ್ರು ಅವರ ಜೊತೆ ಮಾತನಾಡಿ ನನಗಂತೂ ಬಹಳ ಖುಷಿ ಆಯಿತು ಒಂದು ಅಡ್ವೆಂಚರಸ್ ಜರ್ನಿಯಲ್ಲಿ ನಾನು ಕೂಡ ಇದ್ದೆ ಅನ್ನುವ ಹಾಗೆ ಫೀಲ್ ಆಯಿತು ಸೊ ನಿಮ್ಗೂ ಕೂಡ ಹಾಗೆ ಅನಿಸಿರ್ತದೆ ಅಂತ ಅಂದ್ಕೊಳ್ತೇನೆ ಇನ್ನಷ್ಟು ಇಂತಹ ವಿಶೇಷ ಕಾರ್ಯಕ್ರಮಗಳಿಗೆ ನೀವು ನೋಡಬೇಕು ಸ್ಪಂದನವಾಹಿ ನಾನು ಭಾವನಾ ವಿಷ್ಣುಮೂರ್ತಿ ಕೆರೆಮಠ